ಇನ್ನು ದಲಿತರಿಗೆ ಸಿಎಂ ಸ್ಥಾನ ಬಿಟ್ಕೊಡುವ ವಿಚಾರ ಕುರಿತು ಸಿಎಂ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಲೋಕಸಭಾ ಸಂಸ್ಥೆಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಹುದ್ದೆ ಕೊಟ್ಟರೆ ನಿಭಾಯಿಸ್ತೀನಿ ಅಂತ ಹೇಳಿದರು. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಹಾಗೂ ಹಿರಿಯ ಕಾರ್ಯಕರ್ತ ಅಂತ ಹೇಳಿ ಸಿಎಂ ಪದವಿ ಕೊಡಲಿ, ಆದರೆ ದಲಿತರಿಗೆ ಸಿಎಂ ಕುರ್ಚಿ ಅನ್ನೋ ಚರ್ಚೆ ಬೇಡ ಅಂತ ಹೇಳಿದರು. ಅದು ಅಲ್ಲದೆ ನಾನು ಯಾವತ್ತೂ ದಲಿತ ಸಿಎಂ ಅಂತ ಅರ್ಜಿ ಹಾಕಿಲ್ಲ, ಹಾಕೋದೂ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಆದರೂ ಅದ್ರ ಬಗ್ಗೆ ನಾನು ಹೋಗೋದೇ ಇಲ್ಲ. ನಾನು ಸ್ವಲ್ಪ ಕೇಳಿ, ಒಂದು ನಿಮಗೆ ಸ್ಪಷ್ಟ ಮಾಡಿದೆ, ನಾನು ಎಂದೂ ದಲಿತ್ ಸಿ ಎಂ ಅಂತ ಅಪ್ಲಿಕೇಶನ್ ಹಾಕಿಲ್ಲ, ಹಾಕೋದು ಇಲ್ಲ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ, ಯಾಕಂದರೆ ಭಾಳ ಜನರಿಗೆ ನಮಗೆ ನಾಯಕರು ಅಂಥೇಳಿ ಕರೆಯೋಕ್ಕೆ ನಾಚಿಕೆ ಬಂದರೆ ಕಾಂಗ್ರೆಸ್ ಪಕ್ಷದ ಹಿರಿಯ ಕಾರ್ಯಕರ್ತ ಅಂತ ಕರಿಬಹುದು. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ಕಾರ್ಯಕರ್ತರಿಗೆ ಕೊಡಬೇಕು ಅಂತಕ್ಕಂಥ ಮನಸ್ಸು ಎಲ್ಲರದಾದರೆ ಆ ಮಾತು ಬೇರೆ. ಈಗ ನಾನು ಸುಮ್ಮನೇ ಇಂಥ ಹೇಳಿಕೆಗಳು ಕೊಟ್ಟು ಅನೇಕ ಸಾರಿ ನಾನು ನೋಡಿದ್ದೇನೆ, ಅದರದ್ದೇನು ಪ್ರಯೋಜನ ಆಗೋದಿಲ್ಲ. ಬಂದಾಗ ಬರ್ತದೆ, ಹೋದಾಗ ಹೋಗ್ತದೆ. ನೋಡಿ, ನಾನು ಹೇಳ್ದಲ್ಲ ನಿಮಗೆ, ನಾನು ಹೇಳ್ದೆ ದಲಿತ ಅಂತ. ನಾನು ಸ್ವಲ್ಪ ಕೇಳಿ, ದಲಿತ ಅಂತ ನಾನು ಕೇಳೋದು ಇಲ್ಲ. ನನಗೆ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಂಥೇಳಿ ಕೊಟ್ಟರೆ, ಏನು ಹಿರಿಯ ಮುಖಂಡ್ರಂತ ಕೊಟ್ಟರೆ ಆ ಮಾತು ಬೇರೆ. ಅದಕ್ಕಾಗಿ ಆ ದಲಿತನಿದ್ದೀನಿ ಕೊಡ್ರಿ ಅಂತ ಹೇಳಿ ಅರ್ಜಿ ಹಾಕೊಂಡು ಕೂಡಕ್ಕಿಲ್ಲ.